ಹನ್ನೆರಡು ದಿನದಿಂದ ಸಿಗದ ಯುವತಿ ಈಗ ವಿಡಿಯೋ ಬಿಟ್ಟಿದ್ದಾರೆ ಎಫ್ಐಆರ್ ಆದ ಮೇಲೆ ವಿಡಿಯೋ ಬಿಟ್ಟಿದ್ದಾರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಹನ್ನೆರಡು ದಿನದಿಂದ ಸಿಗದಂತಹ ಯುವತಿ ಈಗ ವಿಡಿಯೋ ಬಿಟ್ಟಿದ್ದಾರೆ ಎಫ್ಐಆರ್ ಆದ ಮೇಲೆ ವಿಡಿಯೋ ಬಿಟ್ಟಿದ್ದಾರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಎಫ್ಐಆರ್ ಮಾಡಿದ ಅರ್ಧ ಗಂಟೆಯಲ್ಲಿ ವಿಡಿಯೋ ಕೂಡ ರಿಲೀಸ್ ಆಗಿದೆ युवती दूर कोडोदादरे कोडली नानु फेस मार्तीनी पोलीसर तनिखेली निमगे सत्य गोत्तागलिदे नानु निरपराधी इदरली नन्न तप्पेनु इल्ला आदष्टु बेग तनिखेगे गृह सचिवरिगे मनवि माडिद्देने अंत हेळिद्दारे माजी सचिव रमेश जारकिहोळि ರಾಸಲೀಲೆ ಸಿಡಿ ಸ್ಫೋಟದ ಸೂತ್ರಧಾರ ಎಸ್ಐಟಿ ಬಲೆಗೆ ಬಿದ್ದ ಬೆನ್ನಲೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತರ ಮುಖಾಂತರ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ ಇದಾದ ಅರ್ಧ ಗಂಟೆಯ ಬಳಿಕ ಅಸಂತ್ರಸ್ತ ಯುವತಿಯ ವಿಡಿಯೋ ಕೂಡ ಬಿಡುಗಡೆ ಆಗಿದೆ ಸೋ ಇದಕ್ಕೆ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಇದು ನನ್ನ ವಿರುದ್ಧ ಷಡ್ಯಂತ್ರ ಎಫ್ಐಆರ್ ಮಾಡಿದ ಅರ್ಧ ಗಂಟೆಯಲ್ಲಿ ವಿಡಿಯೋ ರಿಲೀಸ್ ಆಗಿದೆ ಯುವತಿ ದೂರು ಕೊಡೋದಾದ್ರೆ ಕೊಡ್ಲಿ ನಾನು ಕೂಡ ಅದನ್ನ ಫೇಸ್ ಮಾಡ್ತೀನಿ ಪೊಲೀಸರ ತನಿಖೆಯಲ್ಲಿ ಸತ್ಯ ಗೊತ್ತಾಗಲಿದೆ ನಾನು ನಿರಪರಾಧಿ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಆದಷ್ಟು ಬೇಗ ತನಿಖೆಗೆ ಗೃಹ ಸಚಿವರಿಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಜಾರಕಿಹೊಳಿ ನಾ ಕಂಪ್ಲೀಟ್ ಕೊಂಡ ಅರ್ಧ ಗಂಟೆಲಿ ಬರ್ತೀನಿ ತಿಕ್ಕು ಎಟ್ ದೊಡ್ಡ ಶೆಡ್ ಅಂತದೆ ಆ ಹುಡುಗಿ ಎಟ್ ಕೈಗೊಂಬೆ ಕೆಲಸ ಮಾಡಿ ತಿಕ್ಕೊಂಬಿಡಿ ಇರಬೇಕು ಆ ಕೈಗೊಂಬೆ ಅಂತ ತಿಕ್ಕೊಳ್ಳಿ ಎಷ್ಟು ದೊಡ್ಡ ಪ್ರಮಾಣದ ಒಬ್ಬ ಹೆಣ್ಣುಮಗಳಾಗಿ ತನ್ನ ಊರು ಬಿಟ್ಟು ಹೆಂಗೆ ಬೇಕಂತ ಹೇಳಕ್ ರೆಡಿ ಅಂದ್ರೆ ಎಷ್ಟು ದುಡ್ಡು ಆಗಿರ್ಬೇಕು ಎಲ್ಲ ನೀವು ವಿಚಾರ ಮಾಡಿ ಎಟ್ ದೊಡ್ಡ ಶೆಡ್ ಅಂತ ತಿಕ್ಕೊಳ್ಳಿ ನಾನು ನಿರುಪಾದಿ 100% ನಾನು ಜಾಸ್ತಿ ಸಿಗ್ತದೆ ಇಂತ ಎಷ್ಟು ಬೇಕಾದ ವಿಡಿಯೋ ಕೊಟ್ಟು ಇನ್ನು ಎಷ್ಟು ಏನೇನು ಅವರು ನಮ್ಮ ವಿರೋಧಿಗಳು ಪ್ಲಾನಿಂಗ್ ಮಾಡೋದು ಗೊತ್ತಿಲ್ಲ ಇವತ್ತೊಂದು ಟಿವಿಯಲ್ಲಿ ವಿಶ್ಲೇಷಿಸಿ ನೋಡಿದೆ ಮಧ್ಯಾಹ್ನದಲ್ಲಿ ಅವರೇ ಹೇಳಿದ್ರು ಬಹುಶಃ ನನ್ನ ಟಿವಿಯಲ್ಲಿ ಎಲ್ಲ ವಿಷಯ ಇವ್ರಿಗೆ ಗೊತ್ತಿರಬೇಕು ಅವ್ರಿಗೆ ಮಧ್ಯಾಹ್ನದಲ್ಲಿ ಹೇಳ್ತಾರ ಅವ್ರು ಟಿವಿ ಬಿಡಬೇಕಾದ್ರೆ ಎಟ್ಟಿಟ್ಟು ತಯಾರಿ ಮಾಡ್ಕೊಂಡ್ರೆ ಅವ್ರ ತಲೆ ಏನಿದಾವ ಮಿಟ್ಟಿರತ್ತ ಅವರೇ ಮಧ್ಯಾಹ್ನ ಹೇಳ್ತಿರೋದು ಅವಾಗ 100% ಬತ್ತು ಮಧ್ಯಾಹ್ನ ಸಾಯಂಕಾಲ ಅಂದ್ರೆ ನಾನು ಕೊಟ್ಟ ತಕ್ಷಣ ಇನ್ನೂ ಏನೇ ರೆಡಿ ಮಾಡಿದ್ರೆ ಅಲ್ಲ ಎಲ್ಲ ಫೇಸ್ ಮಾಡ್ತೀನಿ ನಾನು ನಾನು ನಿರುಪಾದಿ ನಾನು ಏನೂ ತಪ್ಪು ಮಾಡಿಲ್ಲ 100% ಅವ್ರ ಪೂರ್ಣ ಶೆಡ್ ಅಂತ ಪಾಟ್ ದೊಡ್ಡ ಪಾಟು ನೀವು ಅದ ನೀವು ವಿಚಾರ ಮಾಡಿ ಸ್ವಾಮಿ ಅದ ನೀವು ನನ್ನ ಪರವಾಗಿ ವಿಚಾರ ಮಾಡಿ ಈಗ ಅವರಿಗೆ ಭದ್ರತೆ ಕೊಟ್ಟರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತಿದ್ದಾರೆ ಕೊಡ್ಲಿ ಕೊಡ್ಲಿ ನಾನು ನೋಡಿ ಈಗ ನಾವು ಎಲ್ಲಕ್ಕೆ ತಯಾರಾಗಿದ್ದೇವೆ ನೋಡಿ ಎಲ್ಲ ತಯಾರಾಗಿದ್ದೇವೆ ನೋಡಿ ಕಂಪ್ಲೇಂಟ್ ಕೊಟ್ಟ ನಂತರ ಆರೋಪ ಎಲ್ಲ ಏನಾದ್ರು ಆರೋಪ ಇಲ್ಲ ಅದಕ್ಕೆಲ್ಲ ಅದು ಹತ್ರೇ ಅಂತ ಒಂದು ಎನ್ಕ್ವೈರಿ ಇರ್ತದೆ ಬೇಕಾದ ಮಾಡಲಿ ಅದು ನಾವು ಎಲ್ಲ ರೆಡಿ ಇದ್ದೇನೆ ನೋಡಿ ಇದರಲ್ಲಿ ನೀವು ಪದೇ ಪದೇ ಅದನ್ನ ನೀವು ವಿಚಾರ ಮಾಡ್ಬೇಕು ನನ್ನ ಪರವಾಗಿ ಈಗ ನನ್ನ ಪರವಾಗಿ ನೀವು ವಿಚಾರ ಮಾಡಿ ವಿಚಾರ ಮಾಡಿ ಥ್ಯಾಂಕ್ ಯು ಇಲ್ಲ ರೀ ಸರ್ ನಾನು ಕಂಪ್ಲೇಂಟ್ ಕೊಟ್ಟದ ಬಗ್ಗೆ ಆದರೆ ಶೀಘ್ರದಲ್ಲಿ ತನಿಖೆ ಮಾಡಿ ನೋಪ ಇದಕ್ಕೊಂದು ಕಂಪ್ಲೇಂಟ್ ಎಂಡ್ ಆಡಿ ದಿನನಿತ್ಯದ ನಮ್ ಕೇಳಿ ಸಾಕಾಯ್ತು ಹೇಳಕ್ ಬಂದಿಷ್ಟೆ ಇಲ್ಲ ಹೇಳಕ್ ಸಮ ಒಳ್ಳೆ ಸುತ್ತ ಆಗ್ಬೇಡಿ ಅಲ್ಲಿ ಕಾನೂನು ರೀತಿ ಚೌಕಟ್ಟಿನ ಅಲ್ಲಿ ನಡೆದಿದೆ ಏನು ನಾ ಹೇಳಕ್ ಬರೋದಿಲ್ಲ ಅದು ಎಸ್ ಐ ಟಿ ಟೀಮ್ ಅದು ಇನ್ಕ್ವೈರಿ ಮಾಡ್ತಾರೆ ಅದು ನೋಡೋಣ ಯಾರು ನೋಡಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಷ್ಟಿದ್ರೆ ಮೊನ್ನೆ ಬರ್ಬೇಕಾಯ್ತಲ್ವಾ 12 ದಿವಸ ಅಂತ ನಾ ನೋಡಿ ಹಂಗೆ ಮಾಡಕ್ ಸಾಧ್ಯ ನಾನು ಮೊದಲನೇ ದಿವಸ ಇದೆ ಎಲ್ಲ ಸುಳ್ಳಿದೆ ಇಟ್ಟು ಸಿಂಪಲ್ ನೀವು ಪದೇ ಪದೇ ಹೇಳ್ತೀನಿಲ್ಲ ನಾ ಕಂಪ್ಲೇಂಟ್ ಅರ್ಧ ಗಂಟೆ ನೇರವಾಗಿ ನಾ ಹೇಳ್ತಾನೆ ತಿಳ್ಕೊಂಬಿಡಿ ಎಷ್ಟು ದೊಡ್ಡ ಶೆಡ್ ಅಂದ್ರೆ ಇದ್ರ ಹಿಂದೆ ಎಷ್ಟು ದೊಡ್ಡ ಪ್ರಮಾಣ ಕೆಲಸ ಮಾಡೋದು ತಿಳ್ಕೊಂಬಿಡಿ ಥ್ಯಾಂಕ್ ಯು ಪತ್ತಿಲ್ಲ ನಾ ಕಂಪ್ಲೇಂಟ್ ಕೊಟ್ಟು ಅರ್ಧ ಗಂಟೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.